தந்தானே நனித்தானா. ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಕಾಲಕ್ರಮೇಣ ವೈಜ್ಞಾನಿಕ ಕೃಷಿ ಅಭಿವೃದ್ಧಿಗೊಳ್ಳುತ್ತಾ ಸಾಗಿದ್ದು ಹೆಚ್ಚು ಉತ್ಪಾದನೆಯನ್ನು ರೈತರು ನಿರೀಕ್ಷಿಸಬಹುದಾಗಿದೆ. ಭೂಮಿಯ ಫಲವತ್ತತೆ ದೃಷ್ಟಿಕೋನದಿಂದ ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ಗುರಿಯತ್ತ ರೈತ ಬಾಂಧವರು ಸಾಗಬೇಕಿದೆ. ಈ ನಿಟ್ಟಿನಲ್ಲಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಈ ಯೋಜನೆಗಳನ್ನು ಮೂರು ವಿಧದಲ್ಲಿ ವಿಂಗಡಿಸಬಹುದು. ಮೊದಲನೆಯದ್ದು ತಾಂತ್ರಿಕ ಮಾಹಿತಿ ನೀಡುವ ಯೋಜನೆ. ಇದರಲ್ಲಿ ರೈತರಿಗೆ ತರಬೇತಿ, ಅಧ್ಯಯನ ಪ್ರವಾಸ, ಯಶಸ್ವಿ ರೈತರ ತಾಕುಗಳಿಗೆ ಭೇಟಿ ಮುಂತಾದವುಗಳು ಒಳಗೊಂಡಿರುತ್ತವೆ. ತಾಂತ್ರಿಕತೆಗಳ ಅನುಷ್ಠಾನ ಮತ್ತು ಪರಿಕರಗಳ ಬಳಕೆಗೆ ಮತ್ತು ಮಣ್ಣು ಹಾಗೂ ನೀರಿನ ಸಂರಕ್ಷಣೆಗಾಗಿಯೂ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ತಾಂತ್ರಿಕ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮಗಳಲ್ಲಿ ನಾವು ರೈತರಿಗೆ ತರಬೇತಿ, ರೈತ ಬಾಂಧವರಿಗೆ ಪ್ರವಾಸ, ಗುಂಪು ಚರ್ಚೆ, ಆಮೇಲೆ ಪ್ರಗತಿಪರ ರೈತರ ಜಮೀನುಗಳಿಗೆ ಭೇಟಿ, ಈ ಥರದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾಯಿದ್ದೇವೆ. ಎರಡನೇದಾಗಿ ರೈತ ಬಾಂಧವರಿಗೆ ನಾವು ಬೆಳೆ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋದಕ್ಕೋಸ್ಕರ ನಾವು ಏನು ತಾಂತ್ರಿಕ ಮಾಹಿತಿಯನ್ನು ಕೊಡುವಾಗ ತಾಂತ್ರಿಕತೆಗಳ ಅನುಷ್ಠಾನ ಮಾಡೋದಕ್ಕೆ ಮತ್ತು ಪರಿಕರ ಬಳಕೆ ಬಗ್ಗೆ ಹೇಳಿರ್ತೀವಿ. ಅದನ್ನು ಬಳಸೋದಕ್ಕೋಸ್ಕರ ನಾವು ಇಲಾಖೆಯಿಂದ ಸಾಕಷ್ಟು ಥರದಲ್ಲಿ ಸಹಾಯಧನವನ್ನು ರಿಯಾಯಿತಿ ದರದಲ್ಲಿ ಕೊಡ್ತಾಯಿದ್ದೇವೆ. ಇದರಲ್ಲಿ ಮೂರನೇ ಕಾರ್ಯಕ್ರಮ ಏನಂದರೆ ನಾವು ಜಲಾನಯನ ಕಾರ್ಯಕ್ರಮಗಳನ್ನು ಸಹ ನಾವು ಇಲಾಖೆಯಲ್ಲಿ ಮಾಡ್ತಾ ಇರೋದ್ರಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕಾಮಗಾರಿಗಳು, ಅದರಲ್ಲಿ ಮಣ್ಣಿನ ಬದು ಇರ್ಬೋದು, ಕೃಷಿ ಹೊಂಡಗಳಿರ್ಬೋದು, ಚೆಕ್ ಡ್ಯಾಮ್ಸ್ ಇರ್ಬೋದು, ರಬಲ್ ತಡೆಗಳಿರ್ಬೋದು, ಗುಂಡು ಕಲ್ಲುಗಳ ತಡೆ ಇರ್ಬೋದು, ರಿಚಾರ್ಜ್ ಬಿಟ್ ಇರ್ಬೋದು, ಈ ಮೂರು ಕಾಮಗಾರಿಗಳನ್ನ, ಮೂರು ಥರದ ಕಾರ್ಯಕ್ರಮಗಳನ್ನು ನಾವು ಇಲಾಖೆಯಿಂದ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೇವೆ. ಮುಂಗಾರು ಹಂಗಾಮಿನ ಆರಂಭದ ಮೊದಲೇ ಕೃಷಿ ಅಭಿಯಾನ ಯೋಜನೆ ಆರಂಭಿಸಿ ಅದರಲ್ಲಿ ಇಲಾಖೆಯ ಎಲ್ಲ ಯೋಜನೆಗಳ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವ ಮತ್ತು ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವ ಬೆಳೆಗಳ ಕುರಿತು ತಾಂತ್ರಿಕ ಮಾಹಿತಿ ನೀಡುವ ಪ್ರಯತ್ನ ಮಾಡಲಾಗುತ್ತದೆ. ಮುಂಗಾರು ಹಂಗಾಮು ಶುರುವಾಗುವ ಮೊದಲು ಅಥವಾ ಶುರುವಾಗುವ ಹಂತದಲ್ಲಿ ನಾವು ಕೃಷಿ ಅಭಿಯಾನ ಅನ್ನುವಂಥ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಇದು ರಾಜ್ಯ ಸರ್ಕಾರದ ಬಹಳ ಪ್ರಮುಖವಾದ ಯೋಜನೆ. ಈ ಯೋಜನೆ ಕೆಳಗಡೆ ನಾವು ಪ್ರತಿ ಹೋಬಳಿನಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿಯವರು ವೆಹಿಕಲ್ನ ವಾಹನವನ್ನು ತಗೊಂಡು ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳ ಪಟ್ಟಿಯನ್ನು ಬ್ಯಾನರ್ ಮುಖಾಂತರ ಅಥವಾ ಬಂಟಿಂಗ್ಸು ಅಥವಾ ರೋಲಪ್ ಚಾರ್ಟ್ಸು ಈ ಥರದ್ದನ್ನು ಹಾಕ್ಕೊಂಡು ಪ್ರತಿ ಗ್ರಾಮಕ್ಕೆ ನಾವು ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವು ಓಡಾಡ್ತೀವಿ. ಓಡಾಡಿ ಅಲ್ಲಿ ರೈತರನ್ನ ಸೇರಿಸಿ ಇಲಾಖೆಯ ಕಾರ್ಯಕ್ರಮಗಳ ಮಾಹಿತಿಯನ್ನು ಕೊಡೋದು, ಜೊತೆಯಲ್ಲಿ ಅವರು ಮುಂಗಾರು ಹಂಗಾಮಿನಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳ್ಕೊಳ್ತಾರೆ ಅದಕ್ಕೆ ಸಂಬಂಧಪಟ್ಟ ಒಂದು ತಾಂತ್ರಿಕ ಮಾಹಿತಿಯನ್ನು ಸಹ ನಾವು ಕೊಡ್ತೀವಿ. ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಹಾಯಧನದಲ್ಲಿ ಬಿತ್ತನೆ ಬೀಜ ಸರಬರಾಜು ಮಾಡುವ ಯೋಜನೆಯು ಜಾರಿಯಲ್ಲಿದೆ. ಇದರಲ್ಲಿ 5 ಎಕರೆ ಮಿತಿಗೊಳಪಟ್ಟು ಎಲ್ಲ ರೈತರು ಬಿತ್ತನೆ ಬೀಜ ಪಡೆಯಬಹುದು. ನಾವು ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ರೈತರಿಗೆ ಸಹಾಯಧನದಲ್ಲಿ ಬಿತ್ತನೆ ಬೀಜದ ವಿತರಣೆ, ಇದು ಒಂದು ಬಹಳಷ್ಟು ಮುಖ್ಯವಾದ ಕಾರ್ಯಕ್ರಮ. ಇದರಲ್ಲಿ ಎಲ್ಲ ರೈತ ಬಾಂಧವರಿಗೆ, ಸಣ್ಣ ಅತಿ ಸಣ್ಣ ರೈತರಿಗೆ ಮತ್ತು ದೊಡ್ಡ ರೈತರಿಗೂ ಸಹ 5 ಎಕರೆಗೆ ಮಿತಿ ಒಳಪಟ್ಟು ನಾವು ಸಹಾಯಧನದಲ್ಲಿ ಬೀಜಗಳನ್ನ ವಿತರಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಈ ವರ್ಷದಿಂದ ಜನರಲ್ ಕೆಟಗರಿಗೆ 50%, SC/ST ಕೆಟಗರಿಗೆ 75% ನಾವು ಸಹಾಯಧನವನ್ನು ಕೊಡ್ತಾಯಿದ್ದೇವೆ. ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ರೈತರಿಗೆ ಕೃಷಿ ಕೈಂಕರ್ಯಗಳಿಗೆ ಬೇಕಾದ ಯಂತ್ರೋಪಕರಣಗಳನ್ನು ಖರೀದಿಸಲು ಸಹಾಯಧನ ನೀಡಲಾಗುತ್ತದೆ. ರೈತರಿಂದ ಅರ್ಜಿ ಪಡೆದು ನೇರವಾಗಿ ರೈತರ ಖಾತೆಗೆ ಹಣ ತಲುಪುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ರೈತ ಬಾಂಧವರು ಬೆಳೆ ಉತ್ಪಾದನೆ ತೆಗೆಯೋದಕ್ಕೆ ಬೇಕಾದಂಥ
ಅಥವಾ ಕೆಲಸ ಕಾರ್ಯಗಳನ್ನ ಮಾಡುವಂಥ ಸಂದರ್ಭದಲ್ಲಿ ಬೇಕಾಗುವಂಥ ಉಪಕರಣಗಳು, ಅದನ್ನು ನಾವು ಕೃಷಿ ಯಾಂತ್ರೀಕರಣ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಸಹಾಯಧನದಲ್ಲಿ ಕೊಡ್ತಾ ಇದ್ದೇವೆ. ಅದರಲ್ಲೂ ಸಹ ನಾವು ಜನರಲ್ ಕ್ಯಾಟಗರಿಗೆ 50%, SC/ST ಶೇಕಡ 90% ಸಹಾಯಧನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ರೈತ ಬಾಂಧವರಿಂದ ಅರ್ಜಿ ತಗೊಂಡು ಅದನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡಿ ಅದನ್ನೊಂದು ಸೀನಿಯಾರಿಟಿ ಮೇಂಟೈನ್ ಮಾಡಿಕೊಂಡು ಅವರಿಗೆ ಸಹಾಯಧನವನ್ನು ನೇರವಾಗಿ ರೈತರ ಅಕೌಂಟ್ಗೆ ಕೊಡುವಂಥದ್ದು. ಯಾವುದು ಕಂಪ್ನಿಗಳಿಗೆ ನಾವು ಕೊಡೋದಿಲ್ಲ, ರೈತರವಾಗಿ ನೇರವಾಗಿ ಅವ್ರ ಅಕೌಂಟಿಗೇ ಕೊಡು, ಅದೊಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ನೀರಾವರಿ ಸೌಲಭ್ಯ ಒದಗಿಸಲು ಸೂಕ್ಷ್ಮ ನೀರಾವರಿ ಯೋಜನೆಯಡಿ 90% ಸಹಾಯಧನ ನೀಡಲಾಗುತ್ತದೆ. ಅವರಿಗೆ ನೀರಾವರಿ ಸೌಲಭ್ಯಕ್ಕೋಸ್ಕರ ಸೂಕ್ಷ್ಮ ನೀರಾವರಿ ಅಥವಾ ಲಘು ನೀರಾವರಿ ಘಟಕವನ್ನು ನಾವು ಮೈಕ್ರೋ ಇರಿಗೇಷನ್ ಅನ್ನುವಂಥ ಒಂದು ಯೋಜನೆ ಕೆಳಗಡೆ ಕೊಡ್ತಾ ಇದ್ದೀವಿ. ಇಲ್ಲೂ ಸಹ ಎಲ್ಲ ರೈತ ಬಾಂಧವರಿಗೆ 90% ಸಹಾಯಧನದ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಇಲ್ಲೂ ಒಂದು ಸೀನಿಯಾರಿಟಿ ಪಟ್ಟಿಯನ್ನು ಮೇಂಟೈನ್ ಮಾಡಿ ಆನ್ಲೈನಲ್ಲಿ ಅದರ ಡೀಟೇಲ್ಸ್ನ ಎಂಟ್ರಿ ಮಾಡಿ ಸಹಾಯಧನವನ್ನು ನೇರವಾಗಿ ರೈತರ ಅಕೌಂಟ್ಗೆ ಕೊಡ್ತಾ ಇದ್ದೀವಿ. ಮಣ್ಣಿನ ಆರೋಗ್ಯ ವೃದ್ಧಿಗೆ, ಮಣ್ಣಿನ ಸತ್ವ ಹೆಚ್ಚಿಸುವಿಕೆಗೆ ಮತ್ತು ಭೂಚೇತನ ಕಾರ್ಯಕ್ರಮದಡಿ ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ, ಹಸಿರೆಲೆ ಗೊಬ್ಬರದ ಗಿಡಗಳ ಬೀಜಗಳು ಮತ್ತು ಅವಶ್ಯಕ ಇತರ ಲಘು ಪೋಷಕಾಂಶಗಳನ್ನು ನೀಡಲಾಗುತ್ತದೆ. ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಮಣ್ಣಿನ ಆರೋಗ್ಯ ಕಾಪಾಡಿಕೊಳ್ಳುವ ಸಲುವಾಗಿ ಮಣ್ಣಿನ ಸತ್ವ ಹೆಚ್ಚಿಸುವಿಕೆ ಅನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಇದರ ಜೊತೆಯಲ್ಲಿ ಭೂಚೇತನ ಕಾರ್ಯಕ್ರಮ, ಎರಡೂ ಕಾರ್ಯಕ್ರಮಗಳನ್ನ ಮಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಾವೀಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಏನಾಗಿದೆ, ನಮ್ಮ ಮಣ್ಣಿನ ಆರೋಗ್ಯ ಕಡಿಮೆ ಆಗ್ತಿರೋದ್ರಿಂದ, ಅದರಲ್ಲಿ ಸಾವಯವ ಅಂಶ ಇಲ್ಲದಿರೋದ್ರಿಂದ, ಆಮೇಲೆ ಲಘು ಪೋಷಕಾಂಶಗಳ ಕೊರತೆ ಕಾಣಿಸ್ತಾ ಇರೋದ್ರಿಂದ ನಾವು ಈ ಒಂದು ಸ್ಕೀಮಲ್ಲಿ ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ, ಹಸಿರೆಲೆ ಇದು ಬಿತ್ತನೆ ಬೀಜಗಳು, ನಂತರ ಬೊರಾಕ್ಸು, ಜಿಪ್ಸಮ್ಮು, ಜಿಂಕ್ ಸಲ್ಫೇಟು, ಈ ಥರದ್ದೆಲ್ಲ ಅಂದರೆ ಮಣ್ಣಿನ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳೋ ಸಲುವಾಗಿ ಇಷ್ಟೆಲ್ಲ ಪರಿಕರಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದೀವಿ. ಇನ್ನು ಭೂಚೇತನ ಕಾರ್ಯಕ್ರಮದಲ್ಲಿ ನಾವು ದೊಡ್ಡ ದೊಡ್ಡ ಪ್ರಮಾಣದ ಪ್ರಾತ್ಯಕ್ಷಿಕೆಗಳು ತೊಗೊಂಡು ಅದರಲ್ಲೂ ಸಹ ಈ ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸನ್ನು ನಾವು ಸಪ್ಲೈ ಮಾಡ್ತಾ ಇದ್ದೀವಿ, ಅದು ರೈತ ಸಂಪರ್ಕ ಕೇಂದ್ರದ ಮುಖಾಂತರ. ಕೇಂದ್ರ ಸರ್ಕಾರದ ಯೋಜನೆಯಾದ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಇದರಲ್ಲಿ ರೈತರಿಗೆ ಬೇಕಾದ ತಾಂತ್ರಿಕ ಪರಿಕರಗಳನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅನ್ನುವಂಥದ್ದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲೂ ಸಹ ನಾವು ದೊಡ್ಡ ಪ್ರಮಾಣದ ಒಂದಷ್ಟು ಪ್ರತ್ಯಕ್ಷಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ರೈತರಿಗೆ ಬೇಕಾಗುವಂಥ ಎಲ್ಲ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟ ಪರಿಕರಗಳನ್ನ ನಾವು ಕೊಡ್ತಾ ಇದ್ದೀವಿ. ಕೆಲವೊಂದು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ, ಕೆಲವೊಂದು ಫ್ರೀ ಆಫ್ ಇದು 50% ಸಬ್ಸಿಡಿನಲ್ಲಿ ನಾವು ಕೊಡ್ತಾ ಇದ್ದೀವಿ. ಮಣ್ಣು ಆರೋಗ್ಯ ಅಭಿಯಾನ ಯೋಜನೆಯಡಿ ರೈತರ ಭೂಮಿಯ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕನುಸಾರ ಸಾಯಿಲ್ ಹೆಲ್ತ್ ಕಾರ್ಡ್ ಸಿದ್ಧಪಡಿಸಿ ರೈತರಿಗೆ ಒದಗಿಸುವ ಮತ್ತು ಅದರಲ್ಲಿ ಶಿಫಾರಸು ಮಾಡಿದ ಪೋಷಕಾಂಶಗಳನ್ನು ಅದೇ ಪ್ರಮಾಣದಲ್ಲಿ ಬಳಸುವ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಮುಖ್ಯವಾಗಿ ಬಹಳ ಪ್ರಾಮುಖ್ಯತೆ ಕೊಟ್ಟು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಅಂದರೆ ಮಣ್ಣು ಆರೋಗ್ಯ ಅಭಿಯಾನ ಅನ್ನುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾವಾರು, ತಾಲೂಕುವಾರು ಇರುವಂಥ ಕ್ಷೇತ್ರವನ್ನು 10 ಹೆಕ್ಟರ್ದೊಂದು ಗ್ರಿಡ್ ಮಾಡಿ ಅದರಲ್ಲಿ ಸಾಯಿಲ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಸಾಯಿಲ್ ಸ್ಯಾಂಪಲ್ ಅನಾಲಿಸಿಸ್ ಮಾಡಲಿಕ್ಕೆ ಒಂದು ಲ್ಯಾಬನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದೀವಿ. ಅಲ್ಲಿ ಅದನ್ನು ಅನಾಲಿಸಿಸ್ ಮಾಡಿ ಅದರ ಡೀಟೇಲ್ಸನ್ನು ವಿಶ್ಲೇಷಣಾ ವರದಿಯನ್ನು ಒಂದು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಪ್ರಿಂಟ್ ಮಾಡಿ ಆ ಗ್ರಿಡಲ್ಲಿ ಬರುವಂಥ ಎಲ್ಲ ರೈತರಿಗೆ ವಿತರಣೆ ಮಾಡಿ ಅದರಲ್ಲಿ ಏನೇನು ರೆಕಮೆಂಡೇಷನ್ಸ್ ಇದೆ ಅದನ್ನು ಫಾಲೋ ಮಾಡೋದಕ್ಕೆ ಅವರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು. ಆಲ್ಮೋಸ್ಟ್ ನಮ್ಮ ಜಿಲ್ಲೆಯಲ್ಲಿ ಮಾತಾಡೋದಾದರೆ 25,000 ಟಾರ್ಗೆಟ್ ಇತ್ತು, ಈಗಾಗಲೇ ಅಷ್ಟು ಸ್ಯಾಂಪಲ್ನ ನಾವು ಕಲೆಕ್ಟ್ ಮಾಡಿದ್ದೇವೆ. ಇನ್ನು ಈಗಾಗಲೇ ಲ್ಯಾಬಿಗೆ ಸುಮಾರು 12,000 ಸ್ಯಾಂಪಲ್ನ ಅನಾಲಿಸಿಸ್ ಆಗಿದೆ. ಸುಮಾರು 12,000 ಹೆಲ್ತ್ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿ ವಿತರಣೆಯನ್ನು ಮಾಡಿದ್ವಿ. ಇದು ಎಂಟೈರ್ ರಾಜ್ಯದಾದ್ಯಂತ ಇದು ಪ್ರಗತಿಯಲ್ಲಿದೆ. ಅದು ಪ್ರತಿ 3 ವರ್ಷಕ್ಕೊಂದು ಸರಿ ಅದು ರಿಪೀಟ್ ಆಗುತ್ತೆ.
ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಎಂಬುದು ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ತರ ಯೋಜನೆಯಾಗಿದ್ದು, ಎಲ್ಲ ಜಲಾನಯನ ಕಾರ್ಯಕ್ರಮಗಳನ್ನು ಈ ಯೋಜನೆಯಡಿ ಕಾರ್ಯರೂಪಕ್ಕೆ ತರಲಾಗುತ್ತಿದೆ. ಕೇಂದ್ರ ಸರ್ಕಾರದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೂಡ ಅಲ್ಪ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ. ಈ ನಮ್ಮ ಎಲ್ಲ ಜಲಾನಯನ ಕಾರ್ಯಕ್ರಮಗಳನ್ನ ಈ ಕಾರ್ಯಕ್ರಮದಡಿಯಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಏನು ಅಂದರೆ, ಎಲ್ಲ ನೀರಾವರಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನ ಒಂದೇ ಸೂರನ್ನು ಅಡಿ ತಂದು ಅಲ್ಲಿ ಕಾರ್ಯಕ್ರಮಗಳನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾ ನೀರಾವರಿ ಯೋಜನೆ ಅನ್ನುವಂಥದ್ದನ್ನು ನಾವು ಪ್ರಿಪೇರ್ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿದ್ದೇವೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರ್ತದೆ, ಎಲ್ಲ ಶಾಸಕರು ಎಂ ಪಿ ಅವರು ಎಲ್ಲರನ್ನೂ ಕಾನ್ಫರೆನ್ಸಿಗೆ ತೊಗೊಂಡು ಅದೊಂದು ಯೋಜನೆ ಮಾಡಿ ಈಗಾಗಲೇ ಸಬ್ಮಿಟ್ ಮಾಡಿದ್ದೇವೆ. ಇನ್ನು ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ, ಅದರಲ್ಲೂ ಸಹ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕಾಮಗಾರಿಗಳನ್ನ ಮಾಡ್ತಾ ಇದ್ದೇವೆ. ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ರೈತ ಸ್ನೇಹಿ ಯೋಜನೆಯಾಗಿದ್ದು, ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಬೆಳೆಗಳಿಗೆ ವಿಮೆ ಮಾಡಿಸಲು ರೈತರಿಗೆ ಪ್ರೋತ್ಸಾಹಿಸಲಾಗುತ್ತದೆ. ಇದರಿಂದ ಬೆಳೆ ಹಾನಿಯ ನಿಗದಿತ ಸಂದರ್ಭಗಳಲ್ಲಿ ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಪರಿಹಾರ ನೀಡಲಾಗುತ್ತದೆ. ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆ ಅಂತ ಈ ವರ್ಷದಿಂದ ಶುರುವಾಗಿದೆ. ಇದರಲ್ಲಿ ರೈತರು ಬೆಳೆ ವಿಮೆಗೆ ಎನ್ರೋಲ್ ಮಾಡ್ಕೊಳ್ಬೇಕು. ಅದು ಹೆಚ್ಚಿನದಾಗಿ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಒತ್ತನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಇದರಲ್ಲಿ ರೈತರಿಗೆ ಅರಿವನ್ನು ಮೂಡಿಸಿ ಎನ್ರೋಲ್ಮೆಂಟ್ ಮಾಡಿಕೊಳ್ಳೋದಕ್ಕೆ ನಮ್ಮಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರನೂ ಸಹ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ. ಆತ್ಮ ಎಂಬುದು ರೈತರಿಗೆ ಸಂಪೂರ್ಣ ಮಾಹಿತಿ ನೀಡುವ ಕಾರ್ಯಕ್ರಮವಾಗಿದ್ದು ಅನುಷ್ಠಾನಗೊಳ್ಳುವ ಹಂತದಲ್ಲಿದೆ. ಇದರಲ್ಲೂ ತರಬೇತಿ, ಚರ್ಚಾಗೋಷ್ಠಿಗಳು, ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಕೃಷಿ ಮೇಳಗಳಲ್ಲಿ ಪಾಲ್ಗೊಳ್ಳಲು ರೈತರನ್ನು ಪ್ರೋತ್ಸಾಹಿಸಲಾಗುತ್ತದೆ. ಇನ್ನು ಆತ್ಮ ಅನ್ನುವಂಥ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಆತ್ಮ ಕಾರ್ಯಕ್ರಮ ಸಹ ಪೂರ್ತಿ ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ತಲುಪಿಸುವಂಥ ಕಾರ್ಯಕ್ರಮ. ಇದರಲ್ಲಿ ತರಬೇತಿಗಳು, ಚರ್ಚಾಗೋಷ್ಠಿಗಳು, ಹುಬ್ಬಳ್ಳಿ ಮಟ್ಟದ ಮೀಟಿಂಗ್ಸು, ಆಮೇಲೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂಥ ಕೃಷಿ ಮೇಳಗಳು, ಇದಕ್ಕೆಲ್ಲ ರೈತರನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಅನುವು ಮಾಡಿಕೊಡ್ತಾ ಇದ್ದೇವೆ. ಇದಿಷ್ಟು ನಮ್ಮದು ಕೇಂದ್ರ ಸರ್ಕಾರದ ಯೋಜನೆಗಳು. ಇವೆಲ್ಲ ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ನಾವು ಗುಣ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಅಂದರೆ ರೈತರು ಗೊಬ್ಬರ ಬಳಸ್ತಾರೆ, ಕೀಟನಾಶಕಗಳನ್ನು ಬಳಸ್ತಾರೆ, ಬೀಜಗಳನ್ನ ಬಳಸ್ತಾರೆ. ಅದರ ಕ್ವಾಲಿಟಿಯನ್ನು ಚೆಕ್ ಮಾಡೋದಕ್ಕೂ ಸಹ ನಾವು ನಮ್ಮ ಇಲಾಖೆಯಿಂದ ಕ್ರಮ ತಗೊಳ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟ್ ಲ್ಯಾಬ್ಸ್ ಇದೆ ಇಲಾಖೆಯಿಂದ ಎಸ್ಟಾಬ್ಲಿಷ್ ಮಾಡಿರೋದು, ಅಲ್ಲಿ ಕಳಿಸಿ ವಿಶ್ಲೇಷಣೆ ವರದಿ ತರಿಸ್ಕೊಂಡು ಅದನ್ನು ನಾವು ಗುಣ ನಿಯಂತ್ರಣವನ್ನು ಚೆಕ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ಕೃಷಿ ಭಾಗ್ಯ ಯೋಜನೆ ಅದರಲ್ಲಿ ಪ್ರಮುಖವೆನಿಸಿದೆ. ಈ ಯೋಜನೆಯಡಿ ರೈತರಿಗೆ ಮಣ್ಣಿನ ಬದು ನಿರ್ಮಿಸಿ, ಕೃಷಿ ಹೊಂಡ ನಿರ್ಮಿಸಿಕೊಳ್ಳಲು ಪ್ಲಾಸ್ಟಿಕ್ ಹೊದಿಕೆ, ನೀರು ಮೇಲೆತ್ತಲು ಪಂಪ್ ಸೆಟ್ ಮತ್ತು ನೀರುಣಿಸಲು ಸ್ಪಿಂಕ್ಲರ್ ಸೆಟ್ ಎಲ್ಲವನ್ನು ಸಬ್ಸಿಡಿ ರೂಪದಲ್ಲಿ ನೀಡಲಾಗುತ್ತದೆ. ಕೃಷಿ ಭಾಗ್ಯ ಯೋಜನೆ ಒಂದು ಪ್ಯಾಕೇಜ್ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಪ್ಯಾಕೇಜ್ ರೂಪದಲ್ಲಿ ಅಂದರೆ ಪ್ರತಿಯೊಬ್ಬ ರೈತರು ಅವ್ರ ಜಮೀನಲ್ಲಿ ಮಣ್ಣಿನ ಬದುವನ್ನು ಮಾಡ್ಕೊಳ್ಬೇಕು. ಮಣ್ಣಿನ ಬದುವನ್ನು ಮಾಡ್ಕೊಂಡ ನಂತರ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಳ್ಬೇಕು. ಕೃಷಿ ಹೊಂಡಕ್ಕೆ 100 GSM ಜಿಯೋ ಮೆಂಬ್ರೇನ್ ಪಾಲಿಥಿನ್ ಶೀಟನ್ನು ಕೊಡ್ತೀವಿ. ಅದೇನೆಂದರೆ ನೀರು ಬಸಿದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಹಾಕ್ಕೊಂಡು ನಂತರ ಆ ನೀರನ್ನು ನೀರಾವರಿಗೆ ಲಿಫ್ಟ್ ಮಾಡ್ಕೊಳ್ಳೋ ಸಲುವಾಗಿ ಡೀಸೆಲ್ ಪಂಪ್ ಸೆಟ್ಟನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಆ ನೀರನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಲಿಕ್ಕೆ ಒಂದೊಂದು ಸ್ಪ್ರಿಂಕ್ಲರ್ ಸೆಟ್ಟನ್ನು ಕೊಡ್ತಾ ಇದ್ದೀವಿ. 5 ಘಟಕಗಳು, ಇಟ್ ಇಸ್ ಅ ಪ್ಯಾಕೇಜ್. ಎಲ್ಲರಲ್ಲೂ ಸಬ್ಸಿಡಿ ಇದೆ, ಪ್ರತಿಯೊಂದು ಘಟಕಕ್ಕೂ ಸಬ್ಸಿಡಿ ಇದೆ. ಸಬ್ಸಿಡಿ ಆಧಾರದ ಮೇಲೆ ನಾವು ರೈತರಿಗೆ ಇದು ಸಹ ನೇರವಾಗಿ ರೈತರ ಅಕೌಂಟ್ಗೆ ಕೊಡ್ತಾ ಇದ್ದೀವಿ. ಅವ್ರಿಗೇ ಕಾಮಗಾರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಕಂಪ್ನಿಯವರು ಬೇರೆ ಇನ್ಯಾರು ಇದರಲ್ಲಿ ಪಾತ್ರ ಇಲ್ಲ, ನೇರವಾಗಿ ರೈತರ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು, ಅವ್ರಿಗೆ ಚೆಕ್ ಕೊಡ್ತಕ್ಕಂಥದ್ದು.
ರೈತರಿಗೆ ಸಕಾಲದಲ್ಲಿ ಕೃಷಿ ಯಂತ್ರೋಪಕರಣಗಳು ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ಯಂತ್ರಧಾರೆ ಯೋಜನೆಯಡಿ ಪ್ರತಿ ಹೋಬಳಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಕೇಂದ್ರವನ್ನು ನಿರ್ಮಿಸಲಾಗಿದೆ. ಪ್ರತಿ ಹೋಬಳಿಗೊಂದೊಂದು ಎಂಟೈರ್ ಸ್ಟೇಟಲ್ಲಿ ಪ್ರತಿ ಹೋಬಳಿಗೊಂದೊಂದು ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳು ಅಂತ ಮಾಡಿದ್ದಾರೆ ಸರ್ಕಾರದಿಂದ. ಅಂದರೆ ರೈತರಿಗೆ ಸಕಾಲದಲ್ಲಿ ಬೇಕಾಗಿರುವಂಥ ಉಪಕರಣಗಳು ಅವರಿಗೆ ದೊರೀಬೇಕು ಕಡಿಮೆ ರೇಟ್ನಲ್ಲಿ ಅನ್ನೋ ಕಾರಣಕ್ಕೆ ಅದು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕನ್ನು ಒಂದೊಂದು ಹೋಬಳಿನಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಧರ್ಮಸ್ಥಳ ಸಂಸ್ಥೆಯಿಂದ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ನಡೀತಾ ಇದೆ. ಸಾಕಷ್ಟು ಜನರಿಗೆ ರೈತರಿಗೆ ಅದರ ಅರಿವು ಸಹ ಇದೆ. ಜಮೀನಿನಲ್ಲಿ ಕಾರ್ಯನಿರತವಾದ ರೈತರು ಆಕಸ್ಮಿಕವಾಗಿ ಸಾವಿಗೀಡಾದರೆ ಪರಿಹಾರ, ಕಟಾವಿನ ಸಂದರ್ಭದಲ್ಲಿ ಬನವಿಗೆ ಬೆಂಕಿ ಬಿದ್ದರೆ ಕೂಡ ಸರ್ಕಾರ ಪರಿಹಾರ ನೀಡುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ. ರೈತರು ಜಮೀನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದರೆ ಅವ್ರಿಗೂ ಸಹ 1,00,000 ಪರಿಹಾರವನ್ನು ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಇದಲ್ಲದೆ ಅವರು ಕಟಾವು ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಬಣವೆ ಏನಾದರೂ ಬೆಂಕಿ ಬಿದ್ದರೆ ಅದಕ್ಕೂ ಸಹ ಪರಿಹಾರವನ್ನು ಕೊಡ್ತೇವೆ. ಅದರಲ್ಲಿ ಕಾಳಿಲ್ ಬರೀ ಹುಲ್ಲು ಅಷ್ಟೇ ಸುಟ್ಟರೆ 2,000 ಮಿತಿಗಳ ಪಟ್ಟು ಕೊಡ್ತಾ ಇದ್ದೀವಿ. ಕಾಳು ಸಮೇತ ಸೇರಿಸಿ ಬಿಟ್ಟರೆ 10,000 ರೂಪಾಯಿಗಳು ಅದು ಪರಿಹಾರದ ಕೊಡ್ತಾ ಇದ್ದೇವೆ. ರಾಗಿ ಮತ್ತು ಜೋಳವನ್ನು ಪಡಿತರ ಪಟ್ಟಿಗೆ ತರುವ ಉದ್ದೇಶದಿಂದ ಈ ಬೆಳೆಗಳ ಕ್ಷೇತ್ರಾಭಿವೃದ್ಧಿಗೆ ಉತ್ಪಾದನೆ ಹೆಚ್ಚಳಕ್ಕೆ ಕೂಡ ಪ್ರೋತ್ಸಾಹ ನೀಡಲಾಗುತ್ತಿದೆ. ರಾಗಿ ಮತ್ತು ಜೋಳದ ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪಡಿತರ ವಿತರಣೆಗೆ ರಾಗಿ ಮತ್ತು ಜೋಳವನ್ನು ತರಬೇಕು ಅನ್ನೋ ಕಾರಣಕ್ಕೆ ಅದರ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲೂ ಸಹ ನಾವು ಈ ರಾಗಿ ಮತ್ತು ಜೋಳದ ಉತ್ಪಾದನೆ ಹೆಚ್ಚಾಗೋದಕ್ಕೆ ಏನೇನು ತಾಂತ್ರಿಕತೆಗಳು ಬೇಕೋ ಅದನ್ನು ರೈತರಿಗೆ ತಲುಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಎಲ್ಲ ಯೋಜನೆಗಳ ಹೊರತಾಗಿಯೂ ಕೃಷಿ ಮಾಹಿತಿ ಕೇಂದ್ರದಲ್ಲಿ ರೈತ ಬಾಂಧವರಿಗೆ ಬೇಕಾದ ಎಲ್ಲ ಮಾಹಿತಿಯನ್ನು ಕಾಲಕಾಲಕ್ಕೆ ನೀಡಲಾಗುತ್ತದೆ. ರೈತ ಬಾಂಧವರು ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಮಣ್ಣಿನ ಆರೋಗ್ಯ ಕಾಯ್ದುಕೊಂಡು ವೈಜ್ಞಾನಿಕವಾಗಿ ಕೃಷಿ ಕೈಗೊಂಡರೆ ಉತ್ತಮ ಗುಣಮಟ್ಟದ ಅಧಿಕ ಇಳುವರಿ ಪಡೆಯಬಹುದು. ಜಿಲ್ಲೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅಂತ ಒಂದಿದೆ. ಅಲ್ಲಿ ರೈತರಿಗೆ ರೆಗ್ಯುಲರ್ ಆಗಿ ರೈತರು ಮಹಿಳೆಯರಿಗೆ ಅವರಿಗೆ 3 ದಿವಸ, 1 ದಿವಸ, 5 ದಿವಸ ಈ ರೀತಿ ತರಬೇತಿಯನ್ನು ಸಹ ಕೊಡ್ತಾ ಇದ್ದೀವಿ. ಇದಿಷ್ಟು ನಮ್ಮ ಇಲಾಖೆಯ ಕಾರ್ಯಕ್ರಮಗಳು. ಇದಲ್ಲದೆ ನಮ್ಮ ಸಿಬ್ಬಂದಿಯವರು ಬೆಳೆ ಹಾನಿ, ಬೆಳೆ ವಿಮೆ ಮತ್ತು ಬೆಳೆ ಕ್ಷೇತ್ರ ಆವರಿಸಿದಂಥ ವಿವರಗಳನ್ನ ಕೊಡ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಬೇರೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಭಾಗಿಯಾಗ್ತಾ ಇದ್ದೇವೆ.